ಎಪಿಎಂಸಿ ಬಗ್ಗೆ ಮಾತನಾಡೋದಕ್ಕೆ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯೆಯಾಗಿರುವ ಭವ್ಯ ಗೌಡ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಭವ್ಯ ಗೌಡ ಅವರೇ, ಲೈವ್ ಅಲ್ಲಿ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಇವತ್ತಿನಿಂದ ಸ್ಕೂಲ್ಸ್ ಮತ್ತೆ ರಿಸ್ಟಾರ್ಟ್ ಆಗ್ತಾ ಇದೆ, ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಶಾಂತಿಯುತವಾಗಿಯೇ ಇದೆ. ಸೊ ಇದೇ ರೀತಿಯಾಗಿ ಮುಂದುವರೆದ್ರೆ ನೋ ಟೆನ್ಷನ್, ಬಟ್ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದಾ ಅನ್ನೋ ಆತಂಕ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಏನ್ ಹೇಳ್ತೀರಿ ಅಂತ ತಾವು? ಇವಾಗ ನೀವೇ ತೋರಿಸ್ತಾ ಇದ್ದೀರಾ, ಬೇರೆ ಬೇರೆ ಚಂದ್ರ ಲೇಔಟ್ ಇರ್ಬೋದು, ಶಿವಮೊಗ್ಗ, ಬೀದರ್, ಎಲ್ಲ ಕಡೆಗಳಲ್ಲಿಯೂ ಕೂಡ ಏನು ವಾತಾವರಣ ಇದೆ ಅಲ್ಲ, ತಿಳಿಯಾಗಿದೆ. ಉಡುಪಿಯಲ್ಲಿಯೂ ಕೂಡ ವಾತಾವರಣ ಕೂಡ ಅಂದ್ರೆ ಶಾಂತಿಯುತವಾಗಿ ಆಗಿದೆ. ಇದೇ ರೀತಿ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಇದೆ. ಎಲ್ಲ ಪೋಷಕರು ಕೂಡ ಇವತ್ತು ಅಂದ್ರೆ ಇಂದಿನಂತೆ ಶಾಲೆಗಳು ಪ್ರಾರಂಭ ಆಗಿದೆ, ಇದೇ ರೀತಿ ಇನ್ನು ಮುಂದೆನೂ ಕೂಡ ಇರಲಿ. ಅಂದ್ರೆ ನಮ್ಮ ಆಚರಣೆ ಏನೆಲ್ಲ ಇದೆ ಅಲ್ಲ, ಅದನ್ನ ನಾವು ಮನೆಯಲ್ಲಿ ಇಟ್ಕೊಂಡು, ಏನು ಸರ್ಕಾರದ ನಿಯಮ ಇದೆ, ಕೋರ್ಟ್ನ ಆದೇಶ ಇದೆ, ಅದನ್ನ ಪಾಲನೆ ಮಾಡಿ ಮಕ್ಕಳಿಗೆ ಅಂದ್ರೆ ಓದಿನ ಕಡೆಯಲ್ಲಿ ಹೆಚ್ಚು ಗಮನ ಕೊಡ್ಲಿಕ್ಕೆ ಅವರವರ ಪೋಷಕರು ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡೋಣ. ಈಗಂದ್ರೆ ಆಲ್ರೆಡಿ ಹಿಂದೆ ಎಲ್ಲ ಕೋವಿಡ್ ಆಗಿತ್ತು, ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಅಂದ್ರೆ ಅವರಿಗೆಲ್ಲ ಆನ್ಲೈನ್ ಅಲ್ಲೇ ಆಗಿತ್ತು. ಈಗ ಕೋವಿಡ್ ಕಡಿಮೆ ಆಗಿದೆ, ಆಫ್ಲೈನ್ ಶುರು ಆಗಿದೆ. ಅದ್ರ ಮಧ್ಯದಲ್ಲಿ ಈ ಒಂದು ವಾರದಲ್ಲಿ ಅಂದ್ರೆ ಇಡೀ ರಾಜ್ಯದಲ್ಲಿ ಇಡೀ ಅಂದ್ರೆ ಯಾವ ತರ ವಾತಾವರಣ ಆಗಿತ್ತು, ಶಾಲೆಗೆ ಕಳಿಸ್ಲಿಕ್ಕೆ ಭಯದ ವಾತಾವರಣ ಶುರು ಆಗಿತ್ತು. ಆದ್ರೆ ಈಗ ಎಲ್ಲ ಕಡೆ ಶಾಂತಿ ಸೌಹಾರ್ದತೆಯ ಒಂದು ಮಾತು ಕೇಳಿ ಬರ್ತಾ ಇದೆ, ಮೀಟಿಂಗ್ ಆಗಿದೆ. ಅದಕ್ಕೆ ಎಲ್ಲ ಪೋಷಕರು ಕೂಡ ಭಯ ಬೀಳದೆ ಮಕ್ಕಳನ್ನು ಹೆಚ್ಚೆಚ್ಚು ಸ್ಕೂಲ್ಗೆ ಕಳಿಸಿ ಅವರ ವಿದ್ಯಾಭ್ಯಾಸದ ಕಡೆ, ಅವರ ಮುಂದಿನ ಎಜುಕೇಶನ್ಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂತಾಗ್ಲಿ ಅಂತ ನಾನು ಇವತ್ತು ಆಶಿಸ್ತೇನೆ ಮೇಡಮ್. ಈಗ ಹಿಜಾಬ್ ಮತ್ತು ಕೇಸರಿ ಶಾಲು ಸಂಘರ್ಷ ಹೇಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ, ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಅಂತಹ ಒಂದಷ್ಟು ಬೆಳವಣಿಗೆಗಳಾಯ್ತು, ಟ್ವಿಸ್ಟ್ಗಳು ಸಿಕ್ತು, ಯಾರ್ದ್ಯಾರ್ದೋ ಕೈವಾಡ ಇದೆ, ಏನೇನೋ ನಡೆದು ಹೋಗಿದೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಚರ್ಚೆಗಳು ಆಗ್ತಾನೆ ಇದೆ. ಇದರ ನಡುವೆ ಹೈಕೋರ್ಟ್ಗೆ ಈ ಒಂದು ವಿಚಾರ ಹೋಯ್ತು. ಸೊ ಹೈಕೋರ್ಟ್ನಲ್ಲಿ ಇವತ್ತು ಮತ್ತೆ ವಿಚಾರಣೆ ನಡೆಯುತ್ತೆ, ಏನಾಗಬಹುದು ಅಂತ ಅನ್ಸುತ್ತೆ ಅಂತ ತಮಗೆ? ಹೈಕೋರ್ಟ್ ಏನೇ ನಿರ್ಣಯ ಕೊಟ್ಟರು ಕೂಡ ಅದನ್ನ ಸ್ವೀಕಾರ ಮಾಡ್ಬೇಕು, ಸ್ವೀಕಾರ ಮಾಡ್ಲೇಬೇಕು, ಆಪ್ಷನ್ ಇಲ್ಲ ಅದರಲ್ಲಿ. ಮತ್ತೆ ಇನ್ನೊಂದು ನಾನು ಅಂದ್ರೆ ಏನು ರಾಜ್ಯ ಗೃಹ ಸಚಿವರಿಗೆ ಇರ್ಬೋದು ಎಲ್ಲರಿಗೂ ಅಂದ್ರೆ ಮನವಿ ಮಾಡ್ಕೊಳ್ತೇನೆ, ಇದ್ರ ಹಿಂದೆ ಯಾರಿದ್ದಾರೆ, ಏನ್ ಆಗ್ತಾ ಇದೆ ಈ ಷಡ್ಯಂತರ. ಅಂದ್ರೆ ಇಷ್ಟು ದಿವಸ ಬೇರೆ ಬೇರೆ ಎಲ್ಲ ನಾವು ನೋಡಿದ್ದೇವೆ, ಕೂಮು ಗಲಭೆ ಅದು ಇದು. ಅಂದ್ರೆ ಏನು ಆ ನಿರ್ಮಲ ಮನಸ್ಸಿದೆ ಮಕ್ಕಳಲ್ಲಿ, ಆ ಮಕ್ಕಳಲ್ಲಿ ವಿಷ ಬೀಜವನ್ನು ಯಾರು ಬಿತ್ತಿದ್ದಾರೆ, ಇದ್ರ ಹಿಂದೆ ಯಾವ್ದಿರದೆ ಅವರಿಗೆ ಕಠಿಣ ಅಂದ್ರೆ ಅವರಿಗೆ ಯಾರಂತ ಎನ್ಕ್ವೈರಿ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಅಂದ್ರೆ ಒಂದ್ ವಾರದಲ್ಲಿ ಏನು ಒಂದು ಕಾಲೇಜಿನಲ್ಲಿ ಶುರುವಾಗಿದ್ದು ಇಡೀ ವಿಶ್ವದಲ್ಲಿ ಅಂದ್ರೆ ನಮ್ಮ ಭಾರತ ಏನು ಸೆಕ್ಯುಲರ್ ರಾಷ್ಟ್ರ ಇದೆ, ಇಲ್ಲಿ ಎಲ್ಲರೂ ಕೂಡ ನಾವು ಶಾಂತಿ ಸೌಹಾರ್ದತೆಯಿಂದ ಬಾಳ್ತಾ ಇದ್ವಿ. ಒಂದು ಟ್ವಿಟರ್ ಅಲ್ಲಿ ನಾವು ಕೆಲವೊಂದು ರೀತಿಯ ಟ್ವೀಟ್ ಮಾಡಿರೋದನ್ನ ನೋಡಿದ್ದೇವೆ, ಕೆಲವೊಂದು ರಾಷ್ಟ್ರದವರು ಅದನ್ನ ಪ್ರಚೋದನಕಾರಿಯಾಗಿ ಪ್ರೋತ್ಸಾಹ ಕೊಟ್ಟಿದ್ದನ್ನ ಇದ್ದ ಹಾಕಿರೋದನ್ನ ಇದೆಲ್ಲ ಘಟನೆಯನ್ನು ನಾವು ಗಮನಿಸಿದ್ದೇವೆ. ಇದ್ರ ಹಿಂದೆ ಯಾರಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಮುಂದೆ ಅವ್ರು ಯಾವತ್ತೂ ಕೂಡ ಇಂತಹ ತಪ್ಪನ್ನು ಅಂದ್ರೆ ಏನಿಲ್ಲಿ ಕೋಮುವಾದವನ್ನು ಸೃಷ್ಟಿ ಮಾಡಿದಾರಲ್ಲ, ಆ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿದಾರಲ್ಲ, ಅವರಿಗೆ ಕಠಿಣ ಶಿಕ್ಷೆ ಕೊಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಬುದ್ಧಿ ಬರೋದಿಲ್ಲ, ಇದಾಯ್ತು ಇಲ್ಲೇ ಬಿಟ್ವಿ ಮುಗೀತು ಆಗೋದಿಲ್ಲ. ಯಾರು ಎಲ್ಲಿಂದ ಶುರು ಆಗಿದೆ, ಏನಕ್ಕೆ ಶುರು ಆಗಿದೆ, ಅದು ತನಿಖೆ ಆಗ್ಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಾಗಿದೆ ಅಂತ ನಾನು ಇವತ್ತು ಹೇಳಿ ಇಷ್ಟಪಡ್ತೇನೆ. ಇವಾಗ ಸದ್ಯದ ಒಂದು ಪರಿಸ್ಥಿತಿಯನ್ನ ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲೋ ಮನವರಿಕೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಯಾರೋ ಒಂದಷ್ಟು ಮಂದಿಯನ್ನ ನಾವು ಇಟ್ಕೊಂಡು ಆಟ ಆಡಬಹುದು ಅಂತ ಅಂದಾಜನ್ನ ಮಾಡ್ಕೊಂಡಿದ್ರು, ಬಟ್ ವಿದ್ಯಾರ್ಥಿಗಳಿಗೆ ತಾವು ಹಿಂದೆ ಮಕ್ಕಳ ಜೊತೆಗೆ ಹೇಗಿದ್ವಿ, ಎಷ್ಟು ಸೌಹಾರ್ದಯುತವಾಗಿದ್ವಿ ಅನ್ನೋದೆಲ್ಲವೂ ಕೂಡ ನೆನಪಾಗಿ ಮತ್ತೆ ನಾವು ಇಂತಹ ಗೊಂದಲವನ್ನ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಂಡು ಬಂದಿರುವಂತೆ ಕಾಣಿಸ್ತಾ ಇದೆ ಅಲ್ವಾ ಭವ್ಯ ಗೌಡ ಅವರೇ? ಹೌದೌದು, ನೋಡ್ದಾಗ್ಲೂ ಹಾಗೆ ಅನ್ನಿಸ್ತದೆ. ಆ ಮಕ್ಕಳು ಕೆಲವೊಂದು ನೀವೇ ಲೈವ್ ಅಲ್ಲಿ ನಾನು ನೋಡಿದೆ ಅಂದ್ರೆ ತೆಗ್ದು ಬರ್ತಾ ಇದ್ರು. ಈಗ ನಮ್ಮ ಹಿಂದೂ ಮಕ್ಕಳು ಸಹ ಅಷ್ಟೇ, ಇಲ್ಲೂ ಸಹ ಕೇಸರಿ ಸಾಲನ್ನು ಹಾಕೊಂಡು ಆತರ ಘಟನೆಗಳು ಕಾಣ್ದಿಲ್ಲ. ಮಕ್ಕಳಂದ್ರೆ ಅವರು ಮುಗ್ಧ ಇರ್ತಾರೆ, ನಿರ್ಮಲ ಮನಸ್ಸಿರ್ತದೆ. ಅವರಿಗೆ ನಾವ್ ಏನ್ ಹೇಳ್ತೇವಲ್ಲ ಅದನ್ನ ಅವ್ರು ಸ್ವೀಕಾರ ಮಾಡ್ತಾರೆ. ಆದ್ರೆ ಆ ಮಕ್ಕಳ ಹಿಂದೆ ಏನು ಪಿತೂರಿ ಮಾಡ್ತಾ ಇದ್ದಾರಲ್ಲ, ಆ ಪಿತೂರಿ ಮಾಡುವವರಿಗೆ ಶಿಕ್ಷೆ ಆಗ್ಬೇಕು. ಆ ನಿರ್ಮಲ ಮುಕ್ತ ಮಕ್ಕಳ ಮನಸ್ಸಿನಲ್ಲಿ ನಾವು ಆದಷ್ಟು ಹೆಚ್ಚು ರಾಷ್ಟ್ರದ ಬಗ್ಗೆ ಪ್ರೇಮ ಅವರಿಗೆ, ಮತ್ತೆ ಶಾಲೆಯಲ್ಲಿ ಗುರುಗಳ ಬಗ್ಗೆ, ಶಿಕ್ಷಕರ ಬಗ್ಗೆ, ಅವರಿಗೆ ಹಿಂದೆ ಎಲ್ಲ ಹೇಗೆ ಇತ್ತು
ನಾವೆಲ್ಲ ಅಂದ್ರೆ ನಾವು ನೀವು ಎಲ್ಲ ಸ್ಕೂಲ್ಗೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ಶಿಕ್ಷಕರಂದ್ರೆ ಎಷ್ಟು ನಾವು ಗೌರವ ಕೊಡ್ತಾ ಇದ್ವಿ, ಎಷ್ಟು ನಮ್ರತೆ ಇರ್ತಾ ಇತ್ತು ನಮ್ಗೆ. ಅವ್ರು ಏನ್ ಹೇಳಿದ್ರು ನಮ್ಗೆ ವೇದ ವಾಕ್ಯ ಆಗಿರ್ತಿತ್ತು, ನಾವು ಪಾಲನೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಮಕ್ಕಳು ಏನು ಆ ಗುರು ಶಿಷ್ಯ ಪರಂಪರೆ ಭಾರತ ಅಂತ ಹೇಳಿದ್ರೇನೆ ಇಲ್ಲಿ ನಮ್ಗೆ ಮುಖ್ಯ ಬರೋದು ನಮ್ಮ ಭಾರತ, ಇಡೀ ವಿಶ್ವಕ್ಕೆ ಆದರ್ಶ. ಹಾಗಾಗಿ ಇಲ್ಲಿಯ ಮುಖ್ಯ ಅಂದ್ರೆ ಸಂಸ್ಕೃತಿ, ಮತ್ತೆ ಇಲ್ಲಿನ ನಯ ವಿನಯತೆ, ರೆಸ್ಪೆಕ್ಟ್ ನಾವು ಹಿರಿಯರಿಗೆ ಕೊಡೋದು, ನಮ್ರತೆ, ಗುರು ಶಿಷ್ಯ ಪರಂಪರೆ. ಆ ಗುರು ಶಿಷ್ಯ ಪರಂಪರೆ ಮತ್ತೆ ಬರ್ಬೇಕು. ಎಲ್ಲ ಮಕ್ಕಳು ಕೂಡ ಶಿಕ್ಷಕರಿಗೆ ಹಿರಿಯರಿಗೆ ಗೌರವ ಕೊಟ್ಟು ಏನು ಶಾಲೆಯಲ್ಲಿ ನಿಯಮ ಇದೆ ಆ ನಿಯಮವನ್ನು ಪಾಲನೆ ಮಾಡಿ ನಾವು ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವೆಲ್ಲರೂ ಕೂಡ ಆದರ್ಶ ಪ್ರಜೆ ಆಗ್ಲಿಕ್ಕೆ ನೋಡೋಣ. ನಾವು ಆದರ್ಶ ಏನು, ನಮ್ಮ ರಾಷ್ಟ್ರಕ್ಕೆ ಎಷ್ಟೋ ಜನ ಆದರ್ಶ ಪುರುಷರಿದ್ದಾರೆ, ಆದರ್ಶ ಮಹಿಳೆಯರು ಕೂಡ ಎಷ್ಟೋ ಜನ ಇದ್ದಾರೆ. ಅವರ ಆದರ್ಶವನ್ನು ಇಟ್ಕೊಂಡು ನಾವು ಓದಿನ ಕಡೆ ಗಮನ ಕೊಡ್ಬೇಕು ಅಂತ ಅನಿಸ್ತದೆ ಮೇಡಮ್. ಮಕ್ಕಳು ಕೂಡ ಪೋಷಕರ ಪಾತ್ರ ಕೂಡ ಇಲ್ಲಿ ಬಹಳ ಮಹತ್ವ ವಹಿಸುತ್ತೆ. ಹೌದು, ನೀವು ಹೇಳ್ದಾಗೆ ಪೋಷಕರ ಪಾತ್ರ ಬಹಳ ಮುಖ್ಯ. ಈಗ ಯಾರೋ ಏನೋ ಹೇಳ್ತಾರೆ, ಹಾಗೆ ಹಾಕಿ ಕಳಿಸಿ ನಿಮ್ ಮಕ್ಕಳಿಗೆ, ಹೀಗೆ ಮಾಡಿ, ಅದೇ ಹೆಚ್ಚು ಇದೇ ಹೆಚ್ಚು. ನಾನು ಇಲ್ಲಿ ಒಂದು ಕೊಮ್ಮಿನ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲರದ ಬಗ್ಗೆ ನಿಂತೇನೆ. ಅಂದ್ರೆ ಮಕ್ಕಳಿಗೆ ಮೊದಲು ನಾವು ಪೋಷಕರು ಮನೆಯಿಂದ ಹೇಳಿ ಕಳಿಸುವಾಗ ಅಲ್ಲಿ ನಾನು ಯಾವ ಉದ್ದೇಶದಿಂದ ನಾನು ಶಾಲೆಗೆ ಹೋಗ್ತೇನೆ, ಅಲ್ಲಿ ಏನ್ ಕಲೀಲಿಕ್ಕಿದೆ ಅಂದ್ರೆ ಆ ಕಲಿಕೆಯ ಬಗ್ಗೆನೆ ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ಹೇಳ್ಬೇಕು. ಮತ್ತೆ ಯಾರ್ಯಾರೋ ಬಂದು ಆ ಪೋಷಕರಿಗೆ ಏನೇನು ಹೇಳ್ತಾ ಇರೋದು ನಾವು ನೋಡಿದ್ದೇವೆ. ಪ್ರತ್ಯಕ್ಷ ಮೊನ್ನೆಯ ಘಟನೆ ಇನ್ನು 12ನೇ ತಾರೀಕು ಏನಾಯ್ತು ಬ್ಯಾಂಗ್ಳೂರ್ನಲ್ಲಿ, ಒಂದು ಗಂಟೆಯಲ್ಲಿ ಎಷ್ಟು ಜನ ಸೇರಿದ್ರು, ಅದ್ರ ಹಿಂದೆ ಯಾವ ತರ ಷಡ್ಯಂತರ ಇದೆ, ಆತರ ಏನು ಅಂದ್ರೆ ಅದರಿಂದ ಆ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಆಗುತ್ತೆ. ಅದಕ್ಕೋಸ್ಕರ ಆ ಪೋಷಕರು ಇಂತಹ ಘಟನೆ ಆಗದೆ ಯಾರು ಬಂದು ಅವರಿಗೆ ಏನೇನೋ ಹೇಳ್ಬಹುದು, ಆದ್ರೆ ಅದು ಅವ್ರು ಬಂದು ಹೇಳ್ತಾರೆ, ಅವರ ಬೇಳೆಯನ್ನು ಬೈಸ್ಕೊಳ್ತಾರೆ, ಆದ್ರೆ ಅದ್ರ ಪರಿಣಾಮ ಏನಾಗ್ತದೆ, ಆ ಮುಕ್ತ ಮಕ್ಕಳ ಮೇಲೆ ಬೀರ್ತದೆ, ಪೋಷಕರ ಮೇಲೂ ಬೀರ್ತದೆ. ಸುಮ್ಮನೆ ಬಂದು ಎನ್ಕ್ವೈರಿ ಮಾಡೋದು, ಅವ್ರದ್ದು ವಿಚಾರಣೆ ಹೀಗೆಲ್ಲ ಆಗ್ತದಲ್ಲ. ಅದಕ್ಕೋಸ್ಕರ ಏನು ಯಾರು ಏನ್ ಹೇಳ್ತಾರೆ ಅದಕ್ಕೆ ಕಿವಿ ಕೊಡದೆ ಮಕ್ಕಳನ್ನ ಓದಿನ ಕಡೆಗೆ ಪೋಷಕರು ಹೆಚ್ಚು ಗಮನ ಕೊಟ್ಟು ಅವರ ಭವಿಷ್ಯದ ಕಡೆ ಪೋಷಕರು ಗಮನ ಕೊಡ್ಬೇಕು. ಇವನ್ ರಾಜಕೀಯ ನಾಯಕರುಗಳು ಕೂಡ ಈ ವಿಚಾರದಲ್ಲಿ ತಟಸ್ಥವಾಗಿದ್ರೆ ಒಳ್ಳೇದನ್ಸುತ್ತೆ ನೋಡಿ. ಅವರು ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಸುಮ್ನೆ ಇದ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ. ಹೌದು, ರಾಜಕೀಯ ನಾಯಕರು ಸಹ ಅಂದ್ರೆ ಇಲ್ಲಿ ನೋಡ್ಬೋದು ನಮ್ಗೆ ಏನ್ ಲಾಭ, ಎಲ್ಲರೂ ಕೂಡ ಅವರವರ ಲಾಭಕ್ಕೆ ಇಲ್ಲಿ ನೋಡ್ತಾರೆ. ಯಾರು ಕೂಡ ಮಕ್ಕಳ ಭವಿಷ್ಯ ಇರ್ಬೋದು ಅದ್ರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ಅಂದ್ರೆ ನನ್ಗೆ ಎಷ್ಟು ಬರ್ತದೆ, ನನ್ಗೆ ಎಷ್ಟು ಬರ್ತದೆ, ನನ್ಗೆ ಎಷ್ಟು ಓಟ್ ಬರ್ಬೋದು, ನನ್ಗೆ ಹೀಗೆ ಈ ವಿಚಾರದಲ್ಲಿ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ಅಂದ್ರೆ ಭಾರತದ ಏನು ಹಿಂದೆಯಿಂದ ಹೇಗೆ ಶಿಕ್ಷಣ ಪದ್ಧತಿ ಇದೆ, ಗುರುಕುಲ ಶಿಕ್ಷಣ ಪದ್ಧತಿ, ರೆಸ್ಪೆಕ್ಟ್ ಕೊಡೋದು, ಅದ್ರಿಂದ ಅಂದ್ರೆ ಭಾರತದ ಏನು ಸಂಸ್ಕೃತಿ ಇದೆ ಅಥವಾ ಅದ್ರದ್ದು ಭವಿಷ್ಯ ಇದೆ, ಅದ್ರ ಬಗ್ಗೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದನ್ನ ನಿಲ್ಲಿಸಿ ಮಕ್ಕಳ ಭವಿಷ್ಯದ ಕಡೆ ಅವರು ಕೂಡ ಅವರು ಒಬ್ರು ಎಲ್ಲರೂ ಕೂಡ ಯಾವ ರಾಜಕೀಯ ನಾಯಕರು ಹೀಗೆ ಬಂದ್ರೆ ಆಗಿಲ್ಲ, ಎಲ್ಲರೂ ಕೂಡ ಒಂದು ಸಂಸಾರ ಇದೆ, ಅವರಿಗೂ ಕೂಡ ಮಕ್ಕಳಿದ್ದಾರೆ, ಅವರ ಮಕ್ಕಳ ಭವಿಷ್ಯ ಹೀಗೆ ಆಗಿದ್ರೆ ಅವ್ರು ಬಿಡ್ತಾ ಇದ್ರ, ಹಾಗೆಲ್ಲ ಅಲ್ಲ. ಅದ್ರ ವಿಚಾರ ಮಾಡಿ ಅವರು ಅಂದ್ರೆ ಏನು ಶಾಂತಿ ಸೌಹಾರ್ದತೆ ಹಿತದೃಷ್ಟಿಯಿಂದ ಅವರು ಕೂಡ ವಿಚಾರ ಮಾಡಿ ಈ ತರ ಸ್ಟೇಟ್ಮೆಂಟ್ ಕೊಡುವಾಗ ಅವರು ವಿಚಾರ ಮಾಡಿಯೇ ಕೊಡ್ಬೇಕು, ಯಾವುದೇ ಒಂದು ಈ ರೀತಿ ಕೊಡಬಾರ್ದು ಅಂತ ಅನಿಸ್ತದೆ. ಏನ್ ಹೇಳ್ತೀರಿ ಮ್ಯಾಮ್ ಕೊನೆಯದಾಗಿ, ತಮ್ಮ ಆಶಯ ಏನಂತ? ನಾವು ನೋಡಿ ಅಂದ್ರೆ ಭಾರತ ಅಂದ್ರೆ ಮನುಷ್ಯ ಅಂದ್ರೇನೆ ನಾವೊಂದು ಸಂಘ ಜೀವಿ, ನಾವು ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ನಮ್ಗೆ ಆಗೋದಿಲ್ಲ, ನಾವು ಎಲ್ಲರ ಜೊತೆಗೆ ಹೊಂದಿಕೊಂಡು ಹೋಗ್ಬೇಕಿದೆ ಸಮಾಜದ ಜೊತೆಗೆ. ಮನೆಯಲ್ಲಿ ಅಂದ್ರೆ ಇವತ್ತು ಕೆಲವೊಂದು ಜನರು ನಾವು ನಮ್ಮ ಹಕ್ಕು ನಾನು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಹಠ ಹಿಡಿತಾ ಇದ್ದೇವೆ. ಆದ್ರೆ ಸಮಾಜ ಅಂತ ಬಂದ್ರೆ ಅಲ್ಲಿ ಒಂದು ರೂಲ್ಸ್ ಇದೆ, ನೀತಿ ನಿಯಮ ಇದೆ, ಅದನ್ನ ನಾವೆಲ್ಲರೂ ಪಾಲನೆ ಮಾಡಿ ಅಂದ್ರೆ ಸಮಾಜ ಜೊತೆಗೆ ನಾವು ಹೊಂದಿಕೊಂಡು ಹೋದ್ರೆ ಈ ಏನು ನನ್ನ ಮನೆ ಇರ್ಬೋದು, ನನ್ನ ಸಮಾಜ, ನನ್ನ ರಾಷ್ಟ್ರವನ್ನು ನಾನು ಆದರ್ಶ ಇಡ್ಲಿಕ್ಕೆ ಆಗತ್ತೆ. ಅದಕ್ಕೋಸ್ಕರ ನಾವು ಸಮಾಜ ಏನದೆ ಅವರವರ ಆಚರಣೆ ಅವರವರ ಪದ್ಧತಿ ಅವರವರಿಗೆ ಶ್ರೇಷ್ಠ ಇದೆ, ಅದನ್ನ ನಾವೆಲ್ಲರೂ ಕೂಡ ನಾವು ದೇವಸ್ಥಾನದಲ್ಲಿ ಇಟ್ಕೊಳ್ಳುವ, ಮಸೀದಿಯಲ್ಲಿ ಇಟ್ಕೊಳ್ಳುವ, ಅಥವಾ ಚರ್ಚ್ ನಲ್ಲಿ ಇಟ್ಕೊಳ್ಳುವ, ಮನೆಯಲ್ಲಿ, ಅಥವಾ ನಾವೆಲ್ಲೋ ನಮ್ಮ ಕುಟುಂಬದ ಕಾರ್ಯಕ್ರಮಕ್ಕೂ ಹೋಗಿದ್ದೇವೆ ಅಲ್ಲಿ ಎಲ್ಲ ಆಚರಣೆಯನ್ನು ಮಾಡೋಣ.
ಹೀಗೆ ನಾವು ಏನು ಸಾರ್ವಜನಿಕ ಏನು ಶಾಲಾ ಕಾಲೇಜುಗಳು ಇರ್ಬೋದು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಿ ಏನು ನೀತಿ ನಿಯಮಾವಳಿ ಇದೆ, ರೂಲ್ಸ್ ಇದೆ, ಅದನ್ನ ನಾವೆಲ್ಲರೂ ಪಾಲನೆ ಮಾಡಿ ಶಾಂತಿ ಸೌಹಾರ್ದತೆಯಿಂದ ಇರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈಗ ಇವತ್ತು ನಾಳೆಯಲ್ಲಿ ತೀರ್ಪು ಕೂಡ ಬರಬಹುದು, ಆ ತೀರ್ಪನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಎಲ್ಲರೂ ಕೂಡ ಖಂಡಿತವಾಗಿಯೂ ಮಾಡ್ಲೇಬೇಕು. ಮಾಡೋಣ ಅನ್ಲಿಕ್ಕೆ ಇಲ್ಲಿ ಪ್ರಶ್ನೆನೆ ಬರೋದಿಲ್ಲ, ಯಾಕಂದ್ರೆ ಅದು ಸುಗ್ರೀವಾಜ್ಞೆ ಇದೆ, ಅದನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡ್ಲೇಬೇಕು, ಮಾಡಿ ಶಾಂತಿ ಸೌಹಾರ್ದತೆಯಿಂದ ಇರೋಣ ಅಂತ ಹೇಳಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಬಿಟಿವಿ ನ್ಯೂಸ್ ಜೊತೆ ಮಾತನಾಡಿದ್ದೆ.